ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಬಿಳಿಗಲ್ ಗ್ರಾಮದ ಜನರು ಗೋಳು ಕೇಳೋರಿಲ್ಲ ಈ ಗ್ರಾಮದಲ್ಲಿ 35 ರಿಂದ 40 ಮನೆಗಳಿಗೆ ಮೂಲಭೂತ ಸೌಲಭ್ಯಗಳಿಲ್ಲ ಒಂದು ಫೋನ್ ಮಾಡಬೇಕು ಅಂದ್ರೆ 3 ಕಿಲೋಮೀಟರ್ ಬರಬೇಕು ಕರೆಂಟ್ ನೋಡೋದು 15 ದಿನಕ್ಕೊಮ್ಮೆ ರೇಷನ್ ಕೃಷಿ ಸಂಬಂಧಿತ ಸಾಮಗ್ರಿ ತರಲು 40 ಕಿಲೋಮೀಟರ್ ಹೋಗಬೇಕು ದಶಕಗಳು ಹೋರಾಟ ಫಲವಾಗಿ ಸೇತುವೆ ಮಾಡಿದ್ದಾರೆ ಆದರೆ ತಡೆಗೋಡೆಯೇ ಇಲ್ಲ ಕಾಡಂಚಿನ ಈ ಕುಗ್ರಾಮದ ನೋವು ಕತೆ ವ್ಯತೆ ಹೇಳತೀರದಾಗಿದೆ नेटवर्क रोड सर किलोमीटर हाके हमको जगह पॉइंट उठल किलोमीटर दूर अलगेलेक्शन टेमल बरतर अब ಮಂಗಳೂರಿನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅನುವಂಶಿಕ ಆಡಳಿತ ಟ್ರಸ್ಟಿ ನೇಮಕ ವಿಚಾರದಲ್ಲಿ ಗೊಂದಲವಾಗಿದೆ ಸದ್ಯಕ್ಕೆ ಅನುವಂಶಿಕ ಆಡಳಿತ ಮೋಕ್ತೇಶ್ವರ್ ಆಗಿದ್ದಾರೆ ಇನ್ನ ಕಡೆತೂರು ಗುತ್ತು ಸನ್ನತ್ ಕುಮಾರ್ ಶೆಟ್ಟಿ ಆದರೆ ಸನ್ನತ್ ಕುಮಾರ್ ಕಡೆತೂರು ಗುತ್ತಿನವರು ಅಲ್ಲ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ ಇನ್ನ ಕಡೆತೂರು ಗುತ್ತು ಕುಟುಂಬಸ್ಥರು ದೇವಸ್ಥಾನ ರಾಜ್ಯ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಕಮಿಷನರ್ ಧಾರ್ಮಿಕ ಪರಿಷತ್ ಜಿಲ್ಲಾ ಧಾರ್ಮಿಕ ಪರಿಷತ್ಗೆ ದೂರನ್ನು ನೀಡಿದ್ದಾರೆ ಕಡೆತೂರು ಗುತ್ತು ಕುಟುಂಬಸ್ಥರು ವೈದ್ಯರ ನಿರ್ಲಕ್ಷ್ಯದಿಂದ ಬಾಲಕ ಸಾವನ್ನಪ್ಪಿರುವ ಆರೋಪ ಕೇಳಿ ಬಂದಿದೆ ಇನ್ನ ಅಪೆಂಡಿಸೈಟಿಸ್ ಆಪರೇಷನ್ ಗೆ ಅಂತ 10 ವರ್ಷದ ಬಾಲಕನನ್ನ ಚಾಮರಾಜನಗರದ ಕೊಳ್ಳೇಗಾಲ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಆಪರೇಷನ್ ಯಶಸ್ವಿಯಾಗಿದೆ ಅಂತ ವೈದ್ಯರು ತಿಳಿಸಿದ್ರು ನಂತರ ಉಸಿರಾಟದ ತೊಂದರೆಯಿಂದ ಮಗು ಸಾವನ್ನಪ್ಪಿದೆ ಅಂತ ಕುಟುಂಬಸ್ಥರಿಗೆ ವೈದ್ಯರು ಮಾಹಿತಿ ಕೊಟ್ಟರು ಆದರೆ ಶಸ್ತ್ರಚಿಕಿತ್ಸೆಗೂ ಮೊದಲು ಸರಿಯಾಗಿ ಅರವಳಿಕೆ ಚುಚ್ಚುಮದ್ದು ಕೊಟ್ಟಿಲ್ಲ ಅಂತ ಪೋಷಕರು ಆರೋಪ ಮಾಡಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ವೈದ್ಯರ ವಿರುದ್ಧ ಕ್ರಮ ಜರುಗಿಸುವಂತೆ ಕೊಳ್ಳಗಾಲ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಖ್ಯಾತ ವೈದ್ಯನ ಮೇಲೆ ಗುಂಡಿನ ದಾಳಿ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖೆ ವೇಳೆ ಬೆಚ್ಚಿ ಬಿಳಿಸುವ ವಿಷಯ ಬಯಲಾಗಿದೆ ಮುಂಬೈ ನೆಟ್ವರ್ಕ್ ಕ್ರಿಪ್ಟೋ ಕರೆನ್ಸಿ ಲಿಂಕ್ ಸಿಕ್ಕಿದ್ದು ಖ್ಯಾತ ವೈದ್ಯನಿಗೆ ಕ್ರಿಪ್ಟೋ ಕರೆನ್ಸಿಗಾಗಿ ಬ್ಲ್ಯಾಕ್ಮೇಲ್ ಮಾಡಿದ್ರು ಎನ್ನಲಾಗ್ತಾ ಇದೆ ರಾಯಚೂರು ನಗರದ 7 ಮೈಲ್ ಬಳಿ ಮೊನ್ನೆ ವೈದ್ಯ ಜಯಪ್ರಕಾಶ್ ಮೇಲೆ ಗುಂಡಿನ ದಾಳಿಯಾಗಿತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಸರಗಳನೆಗೆ ಗ್ರಾಮಸ್ಥರು ಧರ್ಮದೇತ್ರು ಕೊಟ್ಟಿರುವಂತಹ ಘಟನೆ ಉಡುಪಿ ಯಾಕುಂದಾಪುರ ತಾಲೂಕು ಕೋಟೇಶ್ವರದಲ್ಲಿ ನಡೆದಿದೆ ಕೋಟೇಶ್ವರದ ಬೀದಿಯಲ್ಲಿ ಹೋಗ್ತಾ ಇದ್ದ ಮಹಿಳೆಯ ಸರಕ್ಕೆ ಖದಿಮ ಕೈ ಹಾಕಿದ ತಕ್ಷಣ ಮಹಿಳೆ ಕಿರ್ಚಾಡಿದ್ದನ್ನ ಕಂಡು ಸ್ಥಳೀಯರು ಸರ ಕಸಿದು ಪರಾರಿ ಆಗಿದ ಕಳ್ಳನನ್ನ ಹಿಡಿದು ಹಿಗ್ಗ ಮುಗ್ಗ ತಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಮರಾಠ ಮೀಸಲಾತಿ ಕಿಚ್ಚು ತೀವ್ರ ಸ್ವರೂಪ ಪಡಿತಾ ಇದೆ ಜಲ್ನಾದಲ್ಲಿ ಮೀಸಲಾತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಾ ಇದ್ದವರ ಮೇಲೆ ಲಾಠಿ ಚಾರ್ಜ್ ಅನ್ನ ಗೆವ್ರಾಯಿ ಪೈಗಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಖಂಡಿಸಿದ್ದಾರೆ ಮಹಾರಾಷ್ಟ್ರದ ಪಾಲ್ ಘಾಟಾ ಬಳಿ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಸ್ವಂತ ಕಾರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯಲ್ಲಿ ಪುಷ್ಪ ಚಿತ್ರದ ಮಾದರಿಯಲ್ಲಿ ಅಕ್ರಮ ಮದ್ಯ ಸಾಗಾಟ ಮಾಡಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಬೆಳಗಾವಿ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮದ್ಯವನ್ನ ವಶಕ್ಕೆ ಪಡೆದಿದ್ದಾರೆ ಫ್ಲೈವುಡ್ ತುಂಬಿದ ಲಾರಿಯಲ್ಲಿ ಗೋವಾದಿಂದ ಕರ್ನಾಟಕಕ್ಕೆ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡುತ್ತಿದ್ದ ವೇಳೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಖದೀಮರ ಖತರ್ನಾಕ ಐಡಿಯಾ ನೋಡಿ ಅಧಿಕಾರಿಗಳೇ ದಂಗಾಗಿದ್ದಾರೆ ಉಳಿದ 5 ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಮತ್ತೊಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ ಅಪ್ಪ ಇಲ್ಲಿಂದ ನಮ್ಮ ಪ್ಲಾಟ್ ಶುರು ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಯಾಗಿದೆ ಉಪಗ್ರಹವನ್ನ ಹೊತ್ತ ರಾಕೆಟ್ ನಿಗದಿತ ಕಕ್ಷೆಯಲ್ಲಿ ಸಂಚರಿಸುತ್ತಾ ಇದೆ ಆದಿತ್ಯ L1 ನೌಕೆ ಒಟ್ಟು 15 ಲಕ್ಷ ಕಿಲೋಮೀಟರ್ ದೂರ ಸಂಚರಿಸಲಿದ್ದು ನಿಗದಿತ ಸ್ಥಳಕ್ಕೆ ತಲುಪಲು 4 ತಿಂಗಳ ಕಾಲ ಸಮಯ ಬೇಕು 4 ಹಂತಗಳಲ್ಲೂ ಯಶಸ್ವಿಯಾಗಿ ನಿಗದಿತ ಕಕ್ಷೆಯಲ್ಲೇ ಮುನ್ನುಗ್ಗುತ್ತಿದೆ ಆದಿತ್ಯ L1 ನೌಕೆ ಈ ಆದಿತ್ಯ L1 ಸೂರ್ಯನ ಮೇಲ್ಮೈ ಸೂರ್ಯನ ಕಿರಣ ತಾಪಮಾನ ಸೌರ ಜ್ವಾಲೆ ಹಾಗೂ ಸೂರ್ಯನ ಸುತ್ತಲಿನ ವಾತಾವರಣ ಅಧ್ಯಯನ ಮಾಡಲಿದೆ ಸಂತಸದ ವಿಷಯ ಇದು ಸಕ್ಸೆಸ್ಫುಲ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಆದರೂ ಕೂಡ ಪ್ರತಿಯೊಂದು ಸಲನೂ ಅದೊಂದರ ಪರೀಕ್ಷೆ ಬರ್ದಾಗೆ ಅದು ಈಗ ಸಕ್ಸೆಸ್ಫುಲ್ ಆಗಿ ಉಡಾವಣೆ ಆಗಿದೆ ಬಹಳ ಸಂತಸದ ವಿಷಯ ಇನ್ನ ನಮ್ಮ ಆದಿತ್ಯ L1 ಏನಿದೆ ಅದು ತನ್ನ ಪ್ರಯಾಣ ಆರಂಭಿಸಿದೆ ಇನ್ನು 120 ದಿನಗಳವರೆಗೆ ಅದು ಪ್ರಯಾಣ ಮಾಡ್ತಾ ಇರುತ್ತೆ ಅದಾದ ಮೇಲೆ ಮಾಹಿತಿ ಕೊಡೋಕೆ ಶುರು ಮಾಡುತ್ತೆ ಆ ದಿನಾನ ಎದುರು ನೋಡ್ತಾ ಇದೀವಿ ಇವತ್ತಿನವರೆಗೂ ಹೇಳಬೇಕು ಅಂತಂದ್ರೆ ಬಹಳ ಒಂದು ಒಳ್ಳೆಯ ಕೆಲಸ ಆಗಿದೆ ಅಂತ ಹೇಳಬಹುದು ಯಾವ ರೀತಿಯಾದ ಕಾರ್ಯ ನಿರ್ವಹಿಸಬೇಕಾಗಿತ್ತು ಅದೇ ರೀತಿ ಕರಾರುವಾಕಾಗಿ ಮಾಡಿದೆ ಅದು ನಿಜವಾಗ್ಲೂ ಒಂದರ ಸಂತೋಷ ಆಗಿದೆ ಅದರಿಂದ ಚಂದ್ರಯಾನ 3 ಯಶಸ್ಸು ಬಳಿಕ ಭಾರತದ ಬಾಹ್ಯಾಕಾಶ ಪ್ರಯಾಣ ಮುಂದುವರೆದಿದೆ ನಮ್ಮೆಲ್ಲ ವಿಜ್ಞಾನಿಗಳು ಹಾಗೂ ಇಂಜಿನಿಯರ್ ಗಳಿಗೆ ಅಭಿನಂದನೆಗಳು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ರು ಭಾರತದ ಮೊಟ್ಟಮೊದಲ ಬಾರಿಗೆ ಆದಿತ್ಯ L1 ಉಡಾವಣೆಯಾಗಿದೆ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ರು
ಇನ್ನ ಸಿಎಂ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿ ಇಸ್ರೋ ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಸೂರ್ಯನ ಅಧ್ಯಯನ ನಡೆಸುವ ಆದಿತ್ಯ ಎಲ್ವನ್ ಉಪಗ್ರಹದ ಯಶಸ್ವಿ ಉಡಾವಣೆಯಾಗಿದೆ. ನಮ್ಮ ಹೆಮ್ಮೆಯ ವಿಜ್ಞಾನಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು. ಇದರೊಂದಿಗೆ ಸೂರ್ಯನ ಅಧ್ಯಯನ ನಡೆಸುವ ಇಸ್ರೋ ವಿಜ್ಞಾನಿಗಳ ಪ್ರಯತ್ನಕ್ಕೆ ಆರಂಭಿಕ ಯಶಸ್ಸು ದೊರೆತಿದೆ. ಈ ಯೋಜನೆಯ ಮುಂದಿನ ಎಲ್ಲ ಹಂತಗಳು ಯಶಸ್ವಿಯಾಗಲಿ ಅಂತ ಹಾರೈಸಿದರು. ಸೂರ್ಯಯಾನ ಆದಿತ್ಯ ಎಲ್ವನ್ ಉಡಾವಣೆ ನೇರ ಪ್ರಸಾರವನ್ನು ನೆಹರು ತಾರಾಲಯದಲ್ಲಿ 200ಕ್ಕೂ ಹೆಚ್ಚು ಜನರು ವೀಕ್ಷಣೆ ಮಾಡಿದ್ದಾರೆ. ತಮ್ಮ ಮಕ್ಕಳೊಂದಿಗೆ ಆಗಮಿಸಿದ ಪೋಷಕರು ಆದಿತ್ಯ ಉಡಾವಣೆಯ ಪ್ರಾಥಮಿಕ ಹಂತದ ಯಶಸ್ವಿ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ನಾನು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಭಾರತಕ್ಕೆ ವಾಪಸ್ ಬಂದ ಮೇಲೆ ಚಂದ್ರಯಾನ 3 ಹಾಗೆ ಸೂರ್ಯಯಾನಕ್ಕೆ ಸಾಕ್ಷಿಯಾಗಿದ್ದೇನೆ, ತುಂಬಾ ಖುಷಿಯಾಗ್ತಾ ಇದೆ ಅಂತ ಸಂಭ್ರಮಿಸಿದ್ದಾರೆ ಕೆಲವರು. ನೋಡಿರಿ ತುಂಬಾ ಚೆನ್ನಾಗಿತ್ತು, ಅವ್ರ ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿತ್ತು, ಎರಡು ಸಕ್ಸಸ್ಫುಲ್ ಆಗಿದ್ದು ನಮ್ಗೆ ತುಂಬಾ ಖುಷಿ. ವಿ ಆರ್ ವೆರಿ ಪ್ರೌಡ್ ಟು ಬಿ ಇಂಡಿಯನ್ಸ್. ಎರಡು ತುಂಬಾ ಸಕ್ಸಸ್ಫುಲ್ ಇತ್ತು, ಚಂದ್ರಯಾನ್ ಹೋಪ್ಸ್ ತುಂಬಾ ಇತ್ತು, ಸೆಕೆಂಡ್ ಒನ್ ಫೇಲ್ ಆಗಿದ್ದಕ್ಕೆ. ಸೊ ಅದು ತುಂಬಾ ಖುಷಿ ಆಯ್ತು. ಇದು ತುಂಬಾ ಚೆನ್ನಾಗಿ 4 ಸ್ಟೇಜಸ್ ಕ್ರಾಸ್ ಆಗಿದೆ, ಅದು ನಮಗೆ ಇಂಡಿಯಾ ಫುಲ್ ಕಂಟ್ರಿಗೆ ತುಂಬಾ ಪ್ರೌಡ್ ಮೂಮೆಂಟ್. ಇದು ಪಾರ್ಟ್ ಇತ್ತಲ್ಲ, ಅದೇ 4 ಸ್ಟೋರಿ ಬಿಲ್ಡಿಂಗ್ ಸೈಜ್ ಇದೆ ಅಂತ ನಮ್ಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗ್ಲಿಲ್ಲ ಆ ಸೈಜು. ಇನ್ನ ಫುಲ್ ರಾಕೆಟ್ ಸೈಜು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಒಂದೊಂದು ಸ್ಟೇಜನ್ನು ತುಂಬಾ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಮಾಡಿದ್ರು, ನಂಗೆ ತುಂಬಾ ಪ್ರೌಡ್ ಆಗಿದ್ ನಾನು ಇಂಡಿಯನ್ ಇದಕ್ಕೆ. ಸೊ ಅವ್ರಿಗೆ ವಿಶ್ ಮಾಡ್ತೀರಾ ನೀವು ಇಸ್ರೋ ಸೈಂಟಿಸ್ಟ್ಗಳಿಗೆ? ವೆಲ್ಕಮ್ ಬ್ಯಾಕ್. ಉಳಿದ 5 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಅನಟ್ಕ ಸರ್ಕಾರಿ ಶಾಲೆಯ ಮಕ್ಕಳು ಆಟ ಪಾಠದಲ್ಲೂ ಎತ್ತಿದ ಕೈ. ಈ ಶಾಲೆ ಪ್ರಾಥಮಿಕ ಶಾಲಾ ಮಟ್ಟದ ಕೃಷಿ ಶಾಲೆ ಅನ್ನೋ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. 2.8 ಎಕರೆ ಜಮೀನಿನಲ್ಲಿ 100ಕ್ಕೂ ಹೆಚ್ಚಿನ ಅಡಿಕೆ ಮರ, 50ಕ್ಕೂ ಹೆಚ್ಚು ಗೇರು ಗಿಡಗಳಿರುವ ಗೇರು ತೋಟ ಹಾಗೂ 45ಕ್ಕೂ ಹೆಚ್ಚು ತೆಂಗಿನ ಮರಗಳನ್ನು ಬೆಳೆಸಲಾಗಿದೆ. ಈ ತೋಟದಿಂದಲೂ ವರ್ಷಕ್ಕೆ ಸರಾಸರಿ 10,000ದಷ್ಟು ಆದಾಯವೂ ಸಿಗ್ತಾ ಇದೆ. ನನ್ನ ಡ್ಯೂಟಿ ಮುಗಿತು, ಈಗ ಬೇರೆಯವರು ಪೆಟ್ರೋಲ್ ಹಾಕ್ತಾರೆ ಎಂದಿದ್ದಕ್ಕೆ ಚಿಕ್ಕಮಗಳೂರಲ್ಲಿ ಪೆಟ್ರೋಲ್ ಬಂಕ್ ಸಿಬ್ಬಂದಿಯನ್ನ ವಾಹನ ಸವಾರ ಅಟ್ಟಾಡಿಸಿ ಹಲ್ಲೆ ಮಾಡಿದ್ದಾನೆ. ಮೂಡಿಗೆರೆ ತಾಲೂಕಿನ ಜನ್ನಾಪುರ ಗ್ರಾಮದ ನಯಾರ ಪೆಟ್ರೋಲ್ ಬಂಕ್ನಲ್ಲಿ ಈ ಘಟನೆ ಸಂಭವಿಸಿದೆ. ಹಲ್ಲೆಯ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಅಲ್ಲಿನ ಸ್ಥಳೀಯರು. ವಿಶ್ವವಿಖ್ಯಾತ ಮೈಸೂರು ದಸರಾ 2023ಕ್ಕೆ ಭರ್ಜರಿ ತಯಾರಿ ನಡೆಯುತ್ತಾ ಇದೆ. ಮೈಸೂರಿನ ಅಶೋಕನ್ಪುರಂನ ಅರಣ್ಯ ಭವನದಲ್ಲಿ ಗಜಪಡೆ ರಿಲ್ಯಾಕ್ಸ್ ಮಾಡ್ತಿದೆ. ದಸರಾ ಜಂಬೂಸವಾರಿಗೆ 9 ಆನೆಗಳು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಕಾಡಿನಿಂದ ನಾಡಿಗೆ ನಿನ್ನೆ ಆಗಮಿಸಿವೆ. ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಕೊಪ್ಪಳ ನಗರದ ಸಿಪಿಎಸ್ ಶಾಲೆಯಲ್ಲಿ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಈ ವೇಳೆ ಶಿಕ್ಷಕರು ಹಾಗೂ ಮಕ್ಕಳು ಹಗ್ಗ ಜಗ್ಗಾಟ ಓಟದ ಸ್ಪರ್ಧೆ, ಮ್ಯಾಜಿಕಲ್ ಚೇರ್, ನಿಂಬೂ ಸ್ಪೂನ್ ಹಾಗೂ ಗುಂಡು ಎಸೆತ ಆಟದಲ್ಲಿ ಭಾಗಿಯಾಗಿದ್ದರು. ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದ ಭಾರತ ಪಾಕಿಸ್ತಾನ ಮಹತ್ವದ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ. ಈ ಮೂಲಕ ಅಭಿಮಾನಿಗಳಿಗೆ ತೀವ್ರ ನಿರಾಸೆ ಮೂಡಿಸಿದೆ. ಲಂಕಾದ ಪಲ್ಲೆಕ್ಕೇಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದಂತಹ ಈ ಪಂದ್ಯ ಮಳೆಯಿಂದ ರದ್ದಾಗಿದೆ. ಈ ಪಂದ್ಯದಲ್ಲಿ ಭಾರತ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿತ್ತು. ಭಾರತ 266 ರನ್ ಗಳಿಕೆ ಆಲ್ಔಟ್ ಆಗಿತ್ತು. ಇದಾದ ಬಳಿಕ ಬಾಬರ್ ಅಜಂ ನಾಯಕತ್ವದ ಪಾಕಿಸ್ತಾನ ತಂಡ ಬ್ಯಾಟಿಂಗ್ಗೆ ಆರಂಭಿಸಿತ್ತು. ಆದರೆ ಮಳೆಯಿಂದಾಗಿ ಪಂದ್ಯವನ್ನು ನಿಲ್ಲಿಸಬೇಕಾಯಿತು.